ಎಲ್ರಿಗೂ ನಮಸ್ಕಾರ. ನಮಗೆಲ್ರಿಗೂ ಗೊತ್ತಿದ್ದ ಹಾಗೆ ಹೃದಯ ಬಡಿತ ನಿಂತದ್ರಿಂದ ಅಥವಾ ಉಸಿರಾಟ ಪ್ರಕ್ರಿಯೆ ನಿಂತದ್ರಿಂದ ನಮ್ಮಲ್ಲಿ ನಮ್ಮ ದೇಶದಲ್ಲಿ ತುಂಬ ಜನರು ನಿಮಿಷದಲ್ಲಿ ಸಾಯ್ತಾ ಇರ್ತಾರೆ. ಅವರನ್ನು ಬದುಕಿಸಿ ಉಳಿಸುವಂಥ ಕೆಲಸ ನಮ್ಮೆಲ್ಲರಿಂದಲೂ ಆಗಬೇಕು. ಎಲ್ಲರೂ ನಾವು ಮೊದಲೇ ಕಲ್ತ ಹಾಗೆ ಎವ್ರಿ ಒನ್ ಕ್ಯಾನ್ ಬಿ ಎ ಲೈಫ್ ಸೇವಿಂಗ್ ರೆಸ್ಕ್ಯೂರ್, ಅಂದರೆ ಪ್ರತಿಯೊಬ್ಬರೂ ಇನ್ನೊಬ್ಬರ ಜೀವವನ್ನು ಉಳಿಸ್ಲಿಕ್ಕೆ ಬಾಧ್ಯರಿರ್ತಾರೆ, ಸಾಧ್ಯ ಇರ್ತದೆ. ಅದನ್ನು ಹೇಗೆ ಮಾಡುವುದು ಅಂಥೇಳಿ ನಾವು ಕಲಿಯೋಣ ಸ್ವಲ್ಪ ಹೊತ್ತಲ್ಲಿ. ಎರಡು ಕೈಗಳಿಂದ ಮಾತ್ರ ನಾವು ಇನ್ನೊಬ್ಬನ ಬದುಕನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಟಿಲ್ ದ ಎಕ್ಸ್ಪರ್ಟ್ ಹೆಲ್ಪ್ ಕಮ್ಸ್, ಅಂದರೆ ಆಸ್ಪತ್ರೆಯಿಂದ ಸಹಾಯ ಬರುವವರೆಗೆ ಮನುಷ್ಯನ ಜೀವವನ್ನು ಉಳಿಸ್ಕೊಂಡು ಹೋಗೋದು ಹೇಗೆ ಅನ್ನೋದನ್ನು ಎರಡು ಕೈಗಳಿಂದ ಮಾತ್ರ ಹೇಗೆ ಮಾಡಲಿಕ್ಕಾಗತ್ತೆ ಅನ್ನೋದನ್ನು ಕಲಿಯೋಣ. ಅದು ಯಾಕೆ ಮುಖ್ಯ ಅಂದರೆ, ನಮ್ಮ ಯಾವುದೇ ವೈಟಲ್ ಆರ್ಗನ್ಸ್, ಮೆದುಳಿಂದ ಹಿಡಿದು ಹೃದಯ, ಯಕೃತ್ ಇರಲಿ, ಕಿಡ್ನಿ ಇರಲಿ, ಎಲ್ಲದಕ್ಕೂ ರಕ್ತ ಸಂಚಾರ ಯಾವಾಗಲೂ ಆಗ್ತಾನೇ ಇರಬೇಕಾಗ್ತದೆ. ರಕ್ತ ಸಂಚಾರ ನಿಂತಾಗ ಮೆದುಳಿನ ನರಕೋಶಗಳು ಸಾಯಲಿಕ್ಕೆ ಶುರುವಾಗ್ತವೆ. ರಕ್ತ ಸಂಚಾರ ನಿಂತಾಗ, ರಕ್ತ ಸಂಚಾರ ನಿಂತ 4 ನಿಮಿಷಗಳಲ್ಲಿ ನರಕೋಶಗಳು ಸಾಯಲಿಕ್ಕೆ ಶುರುವಾಗ್ತವೆ, 8 ನಿಮಿಷಗಳಲ್ಲಿ ನರಕೋಶಗಳ ಸಾವು ಕಂಪ್ಲೀಟ್ ಆಗಿರ್ತದೆ. ಆದ್ದರಿಂದ ಏನೇ ಮಾಡೋದಿದ್ದರೆ ಆಮ್ಲಜನಕದ ಸಪ್ಲೈಯನ್ನು ಮೊದಲಿನ 4 ನಿಮಿಷಗಳಲ್ಲಿ ಮೆದುಳಿಗೆ ಶುರು ಮಾಡದೇ ಇದ್ದರೆ ನಮ್ಮ ಪಕ್ಕದಲ್ಲಿರುವ ವ್ಯಕ್ತಿ, ನಾವು ಬದುಕಿಸಬೇಕಾದ ವ್ಯಕ್ತಿ ವೆಜಿಟೇಟಿವ್ ಸ್ಟೇಟಲ್ಲಿರ್ತಾನೆ, ಅಂದರೆ ಅವನು ಸಮಾಜಕ್ಕೆ ಯಾವ ಉಪಯೋಗಕ್ಕೂ ಬರದ ಸ್ಥಿತಿಗೆ ಬರ್ತಾನೆ. ಅದನ್ನು ತಪ್ಪಿಸಲಿಕ್ಕೆ ಪ್ರತಿ ಒಬ್ಬ ನಾಗರಿಕನು, ಸಣ್ಣ ಮಕ್ಕಳಿರಲಿ ದೊಡ್ಡವರಿರಲಿ, CPR ಅನ್ನು ಅಥವಾ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಏನು ಹೇಳ್ತೇವೆ ನಾವು, ಅದನ್ನು ಕಲಿಬೇಕು ಮತ್ತು ಪ್ರಾಕ್ಟೀಸ್ ಮಾಡಬೇಕು. ಯಾವಾಗೆಲ್ಲ ಬೇಕೋ ಆವಾಗೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಪ್ರತಿಯೊಬ್ಬ ಜೀವವನ್ನು ಉಳಿಸುವುದು ನಮ್ಮ ಹಕ್ಕಾಗಿರ್ತದೆ, ನಮ್ಮ ಕರ್ತವ್ಯ ಸಹಿತ ಆಗಿರ್ತದೆ. ಅದು ನಮ್ಮವರಿರಲಿ ಅಥವಾ ನಾವು ರಸ್ತೆಯಲ್ಲಿ ಹೋಗುವಾಗ ಯಾರದ್ದಾದರೂ ಆಕ್ಸಿಡೆಂಟ್ ಆಗಿರಲಿ, ಕೊಲ್ಯಾಪ್ಸ್ ಆಗಿ ಬಿದ್ದಿರಲಿ, ಆವಾಗಲೂ ಸಹಿತ ಬದುಕಿಸುವಂಥ ಕ್ರಮವನ್ನು ನಾವು ಮಾಡಬೇಕಾಗತ್ತೆ. ಅದನ್ನು ಹೇಗೆ ಮಾಡೋದು ಅಂಥೇಳಿ ನಾವು ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡೋಣ. ಮತ್ತು ಅಗತ್ಯ ಬಿದ್ದಾವಾಗ, ಯಾವತ್ತಾದರೂ ಅದು ಉಪಯೋಗಕ್ಕೆ ಬಿದ್ದಾಗ ಪ್ರಾಕ್ಟೀಸ್ ಮಾಡುವಂಥ ಕ್ಷಮತೆ ನಮ್ಮಲ್ಲಿ ಬರುವ ಹಾಗೆ ಆಗಲಿ. ನಾನು ಮೊದಲೇ ಹೇಳಿದ ಹಾಗೆ ನಮಗೆ ಎರಡು ಕೈಗಳು ಮಾತ್ರ ಬೇಕಾಗಿರೋದು. ಎರಡು ಕೈಗಳಿಂದ ನಾವು ಒಬ್ಬನ ಜೀವವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಯಾವುದೇ ಗ್ಯಾಜೆಟ್ ಬೇಕಂತಿಲ್ಲ, ಯಾವುದೇ ಇಕ್ವಿಪ್ಮೆಂಟ್ ಬೇಕಂತಿಲ್ಲ, ಯಾವುದೇ ಔಷಧಿಗಳು ಬೇಕಂತಿಲ್ಲ. ಎರಡು ಕೈಗಳನ್ನು ಉಪಯೋಗಿಸಿ ನಾವು ಜೀವವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾವು ಪ್ರಾಕ್ಟೀಸ್ ಮಾಡೋಣ, ನಾವೆಲ್ಲರೂ ಕಲಿಯೋಣ. ಪ್ರತಿಯೊಬ್ಬನು ಇನ್ನೊಬ್ಬನ ಬದುಕನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ, ಸಾವಿಂದ ಕಾಪಾಡಲಿಕ್ಕೆ ಸಾಧ್ಯ ಇದೆ. ಎರಡು ಕೈಯಲ್ಲಿ ಮಾತ್ರ ಅದನ್ನು ಮಾಡಲಿಕ್ಕಾಗತ್ತೆ ಅಂತ ಹೇಳಿದೆ. ಅದು ಹೇಗೆ ಮಾಡೋದು ಅಂಥೇಳಿ ನಾನು ನಿಮಗೀಗ ತೋರಿಸಿಕೊಡ್ತೇನೆ. ಒಂದು ಡಮ್ಮಿಯ ಮೇಲ್ಗಡೆ ನೀವು ಹೇಗೆ, ಯಾರಿಗೆ ನಿಮ್ಮ ಅಗತ್ಯ ಇದೆ ಅಂಥೇಳಿ ಮೊದಲು ಗೊತ್ತಿರಬೇಕು. ಅವನು ಉಸಿರಾಡದೇ ಇದ್ದರೆ, ಕೆಮ್ಮದೇ ಇದ್ದರೆ, ಅಥವಾ ಅವನ ಚಲನವಲನಗಳು ಇಲ್ಲದೇ ಇದ್ದರೆ ಅವನಿಗೆ ನಿಮ್ಮ ಅಗತ್ಯ ಇದೆ ಅಂತ ಅರ್ಥ. ಹಾಗೆ ಇದ್ದ ಒಬ್ಬ ವ್ಯಕ್ತಿಯನ್ನು ಅಥವಾ ಒಬ್ಬ ರೋಗಿಯನ್ನು ನೀವು ಪ್ರಪ್ರಥಮವಾಗಿ ಒಂದು ಹಾರ್ಡ್ ಸರ್ಫೇಸ್, ಗಟ್ಟಿ ಇರುವ ನೆಲದ ಮೇಲೆ ಅವನನ್ನು ಮಲಗಿಸ್ಕೊಳ್ಬೇಕು. ಇಲ್ಲ ಅಂಥೇಳಿದ್ರೆ ನೀವು ಕೊಡುವ ಚೆಸ್ಟ್ ಕಂಪ್ರೆಷನ್ಸ್ ಅದು ಪೇಷಂಟಿನ ಹಾರ್ಟಿಗೆ ತಾಗ್ಲಿಕ್ಕಿಲ್ಲ, ಅದು ಸಾಫ್ಟ್ ಬೆಡ್ ಇದ್ದರೆ ಸಾಫ್ಟ್ ಬೆಡ್ಡಿಗೆ ಟ್ರಾನ್ಸ್ಮಿಟ್ ಆಗ್ತದೆ. ಆದ್ದರಿಂದ ಗಟ್ಟಿಯಾದ ನೆಲದ ಮೇಲೆ ವ್ಯಕ್ತಿಯನ್ನು ಮಲಗಿಸಬೇಕು ಮೊದಲು. ಆಮೇಲೆ ನಾನು ಮೊದಲೇ ಹೇಳಿದಾಗೆ ಜೀವನದ ಲಕ್ಷಣಗಳು ಇದ್ದರೆ, ಲೈಫಿನ ಲಕ್ಷಣಗಳು, ಸೈನ್ಸ್ ಆಫ್ ಲೈಫ್ ಅಂತ ಕರಿತೇವೆ, ಅವನು ಮೂವ್ ಮಾಡ್ತಾ ಇದ್ದರೆ, ಅವನು ಕೆಮ್ತಾ ಇದ್ದರೆ ಅಥವಾ ಅಲುಗಾಡ್ತಾ ಇದ್ದರೆ ನೀವು ಏನೂ ಮಾಡಬೇಕಾಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಗತ್ಯ ಅವನಿಗಿದೆ ಅಂತ ಅರ್ಥ. ಆವಾಗ ನೀವು ಅವನನ್ನು ಚೆಸ್ಟ್ ಕಂಪ್ರೆಷನ್ಸ್, ನಾನು ಹೇಳಿದಾಗೆ ಹೃದಯವನ್ನು ಸಂಚಲನವನ್ನು ಮಾಡಿಕೊಡಬೇಕಾಗತ್ತೆ. ಅದು ಹೇಗೆ ಮಾಡ್ತೀರಾ ಅಂತ ಹೇಳಿದ್ರೆ, ಹೃದಯದ ಯಾವಾಗಲೂ ನಮ್ಮ ಹೃದಯ ಕರೆಕ್ಟಾಗಿ ನಮ್ಮ ಶ್ವಾಸಕೋಶಗಳ ಮಧ್ಯದಲ್ಲಿ, ಥೊರಾಕ್ಸಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿರುತ್ತೆ, ಅದನ್ನು ಕಂಪ್ರೆಸ್ ಮಾಡಬೇಕಾಗತ್ತೆ. ಎದುರುಗಡೆ ಬ್ರೆಸ್ಟ್ ಬೋನ್ ಇದೆ, ಹಿಂದ್ಗಡೆ ಬೆನ್ನೆಲುಬಿದೆ, ಅವೆರಡರ ಮಧ್ಯದಲ್ಲಿ ಹಾರ್ಟನ್ನು ಕಂಪ್ರೆಸ್ ಮಾಡಬೇಕಾಗತ್ತೆ. ಅದು ಹೇಗೆ ಮಾಡ್ತೀರಾ ಅಂತಂದರೆ, ನಿಮ್ಮ ಹೀಲ್ ಆಫ್ ದ ಪಾಮ್ ಅಥವಾ ಕೈಯ ಒಂದು ಭಾಗವನ್ನು ಕರೆಕ್ಟಾಗಿ ಥೊರಾಕ್ಸಿನ ಮಧ್ಯದಲ್ಲಿಡಿ, ಎದೆಯ ಮಧ್ಯದಲ್ಲಿಡಿ, ಇನ್ನೊಂದು ಕೈಯನ್ನು ಅದರ ಮೇಲೆ ಇಟ್ಟು ಎರಡು ಕೈ ಬೆರಳುಗಳನ್ನು ಜೋಡಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಚೆಸ್ಟ್ ವಾಲ್ ಮೇಲೆ ಅಥವಾ ಥೊರಾಕ್ಸಲ್ಲಿ ಆಚೆ ಈಚೆ ತಾಗಿದಾಗ ಇಂಜುರೀಸ್ ಆಗ್ಬೋದು. ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ನೀವು ಕರೆಕ್ಟಾಗಿ ಇಂಟ್ರಲೇಸ್ ದ ಫಿಂಗರ್ಸ್, ಈ ಬೆರಳುಗಳನ್ನು ಜೋಡಿಸ್ಕೊಳ್ಬೇಕು. ಆಮೇಲೆ ಸೀದಾ ಮೇಲಕ್ಕೆ ಬಂದು ನೀವು ಚೆಸ್ಟನ್ನು ಕಂಪ್ರೆಸ್ ಮಾಡಬೇಕಾಗತ್ತೆ.
ಹೃದಯವನ್ನು ಇಂಡೈರೆಕ್ಟ್ಲಿ ಕಂಪ್ರೆಸ್ ಮಾಡ್ತಾ ಇರ್ತೀರಾ. ಎಷ್ಟು ಸಲ ಮಾಡ್ತೀರಾ ಅಂದರೆ ನಿಮಿಷಕ್ಕೆ 100 to 120 ಸಲ. ಅದನ್ನು ಹೇಗೆ ಮಾಡಬೇಕು ಅಂದರೆ 30 ಕೌಂಟ್ ಮಾಡಿ 1, 2, 3, 4, 5, 6, 9, 10, 11, 12, 13, 14, 15, 16, 17, 18, 19, 20, 2, 3, 4, 5, 7, 8, 9, 30. ಹೀಗೆ ಮಾಡಿ ಇದನ್ನು 5 ಸಲ ರಿಪೀಟ್ ಮಾಡಿ. 30 ಚೆಸ್ಟ್ ಕಂಪ್ರೆಷನ್ಸ್ 5 ಸಲ ಅಂದರೆ 2 ನಿಮಿಷದಲ್ಲಿ ಆಗುತ್ತೆ. ಆಮೇಲೆ ಅದರ ನಂತರ ಪುನಃ ಎಸೆಸ್ ಮಾಡಿ, ಅವನಿಗೆ ಹೃದಯ ಬಡಿತ ವಾಪಸ್ ಬಂದದ್ದಿದ್ದರೆ, ಅವನಿಗೆ ಸೈನ್ಸ್ ಆಫ್ ಲೈಫ್ ವಾಪಸ್ ಬಂದದ್ದಿದ್ದರೆ ನೀವು ಅದನ್ನು ಅಲ್ಲಿಗೆ ನಿಲ್ಲಿಸಿ, ಬರಲಿಲ್ಲ ಅಂತಂದರೆ ಅದನ್ನು ನೀವು ಮುಂದರ್ಸ್ಕೊಂಡು ಹೋಗಬೇಕಾಗತ್ತೆ. ಎಲ್ಲಿವರೆಗೆ ಮುಂದರ್ಸ್ತೀರಿ ಅಂತ ಹೇಳಿದ್ರೆ ಎಕ್ಸ್ಪರ್ಟ್ ಹೆಲ್ಪ್ ಬರುವವರೆಗೆ. ಅದಾದ ನಂತರ ಎಕ್ಸ್ಪರ್ಟ್ಸ್ ಬಂದಾಗ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ನೀವು ಅಲ್ಲಿಂದ ನಿಮ್ಮಷ್ಟಕ್ಕೆ ಮೂವ್ ಆಗ್ಬೋದು. ಅಷ್ಟರವರೆಗೆ ನೀವು ಒಬ್ಬ ಒಳ್ಳೆಯ ನಾಗರಿಕನಾದ, ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದೀರಿ ಅನ್ನುವ ಭರವಸೆಯೊಂದಿಗೆ. ಧನ್ಯವಾದಗಳು.